ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ, ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 22ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ವಸಿಷ್ಠರು ಹಾಗೂ ಜನಕನು ಕೂಡ ಪರಸ್ಪರ, ವಸಿಷ್ಠರು ಇಕ್ಷ್ವಾಕು ವಂಶದ ವಂಶಾವಳಿಯನ್ನು ಹೇಳಿದರೆ ಜನಕ ಮಹಾರಾಜನು ತನ್ನ ವಂಶಾವಳಿಯನ್ನು ಹೇಳಿಕೊಳ್ಳುತ್ತಾನೆ. ವಸಿಷ್ಠರು ರಾಮ ಲಕ್ಷ್ಮಣರಿಗೆ ಸೀತೆ ಮತ್ತು ಊರ್ಮಿಳೆಯರನ್ನು ಕೊಡಬೇಕೆಂದು ಜನಕ ಮಹಾರಾಜನಲ್ಲಿ ಕೇಳಿದಾಗ ಜನಕ ಮಹಾರಾಜನು ಅದಕ್ಕೆ ಒಪ್ಪಿಕೊಂಡಿದ್ದಾನೆ. ಈಗ ಅದನ್ನೇ ಮುಂದುವರಿದು ಈ ಅಧ್ಯಾಯದಲ್ಲಿ, ಈ ಸರ್ಗದಲ್ಲಿ ವಿಶ್ವಾಮಿತ್ರರು ಕೂಡ ಭರತ ಶತ್ರುಘ್ನರಿಗಾಗಿ ಕುಟಧ್ವಜನ ಹೆಣ್ಣು ಮಕ್ಕಳನ್ನು ಕೇಳುತ್ತಿರುವರು. ಹೀಗೆ ಹೇಳಿದ ರಾಜನನ್ನು ಕುರಿತು ವಿಶ್ವಾಮಿತ್ರ ಮಹರ್ಷಿಯು ವಸಿಷ್ಠರ ಅನುಮೋದನೆಯಿಂದ ಇಂತು ನುಡಿದನು. ಮನುಜಶ್ರೇಷ್ಠನೇ, ಇಕ್ಷ್ವಾಕು ರಾಜರ ಮತ್ತು ವಿದೇಹ ರಾಜರ ವಂಶವೃಕ್ಷಗಳು ಆಶ್ಚರ್ಯಕರವೂ ಅಸದೃಶವೂ ಆದವು. ಈ ವಂಶಗಳಿಗೆ ಸಮಾನವಾದವು ಇನ್ನು ಎಲ್ಲಿಯೂ ಇಲ್ಲ. ರಾಜನೇ, ರಾಮ ಲಕ್ಷ್ಮಣರಿಗೂ ಸೀತಾ ಊರ್ಮಿಳೆಯರಿಗೂ ಆಗತಕ್ಕ ಸಂಬಂಧವು ಧರ್ಮದ ದೃಷ್ಟಿಗಿಂತಲೂ, ರೂಪ ಲಾವಣ್ಯಾದಿಗಳ ದೃಷ್ಟಿಗಿಂತಲೂ ಪರಸ್ಪರ ಸಮಾನವಾದ ಸಂಬಂಧವಾಗಿದೆ. ಆದರೆ ನಾನು ಹೇಳಬೇಕಾದ ಮಾತೊಂದಿರುವುದು, ಅದನ್ನು ಕೇಳು. ನಿನ್ನ ತಮ್ಮನಾದ ಕುಶಧ್ವಜ ರಾಜನು ಧರ್ಮಜ್ಞನಾಗಿರುವನು. ಎಲೈರಾಜನೇ, ಧರ್ಮಾತ್ಮನಾದ ಈತನಿಗೆ ಭೂಮಿಯಲ್ಲಿ ಅಸಮಾನ ರೂಪವುಳ್ಳ ಇಬ್ಬರು ಕನ್ಯೆಯರಿರುವರು. ಅವರನ್ನು ವಿವಾಹ ಮಾಡಿಕೊಡೆಂದು ಕೋರುತ್ತೇನೆ. ಧರ್ಮಾತ್ಮನಾದ ಕುಮಾರ ಭರತನಿಗಾಗಿಯೂ, ಧನ್ವಂತನಾದ ಶತ್ರುಘ್ನನಿಗಾಗಿಯೂ ಈ ಹೆಣ್ಣು ಮಕ್ಕಳನ್ನು ಕೋರುತ್ತೇನೆ. ದಶರಥನ ಕುಮಾರರಾದ ಇವರೀರ್ವರು ರೂಪ ಯೌವನಶಾಲಿಗಳಾಗಿ ಎಲ್ಲರಿಗೂ ಎಲ್ಲರೂ ಲೋಕಪಾಲಕರಂತಿದ್ದು ದೇವತೆಗಳಂತೆ ಪರಾಕ್ರಮಿಗಳಾಗಿರುವರು. ರಾಜೇಂದ್ರನೇ, ಇಕ್ಷ್ವಾಕು ವಂಶಕ್ಕೂ ಪುಣ್ಯಕರ್ಮಿಗಳಾದ ನಿಮ್ಮ ವಂಶಕ್ಕೂ ಸಂಬಂಧವು ಚೆನ್ನಾಗಿ ಕಟ್ಟಲಿ. ವಸಿಷ್ಠರ ಅಭಿಪ್ರಾಯವನ್ನೊಳಗೊಂಡ ವಿಶ್ವಾಮಿತ್ರನ ಮಾತನ್ನು ಕೇಳಿ ಜನಕನು ಕೈಜೋಡಿಸಿಕೊಂಡು ಆ ಋಷಿವರಿಯರಿಬ್ಬರನ್ನು ಕುರಿತು, ಋಷಿಶ್ರೇಷ್ಠರಾದ ತಾವುಗಳಿಬ್ಬರು ತಾವೇ ಹೀಗೆ ಸಮಾನವಾದ ಕುಲ ಸಂಬಂಧಕ್ಕಾಗಿ ಆಜ್ಞಾಪಿಸುತ್ತಿರುವುದರಿಂದ ನಮ್ಮ ಕುಲವು ಧನ್ಯವಾಯಿತೆಂದು ತಿಳಿಯುತ್ತೇನೆ. ಹಾಗೆಯೇ ಆಗಲಿ, ತಮಗೆ ಮಂಗಳವಾಗಲಿ. ಕುಶಧ್ವಜನ ಈ ಇಬ್ಬರು ಮಕ್ಕಳನ್ನು ಶತ್ರುಘ್ನ ಭರತರಿಬ್ಬರು ಪತ್ನಿಯರನ್ನಾಗಿ ಪಡೆಯಲಿ. ಮಹರ್ಷಿಗಳೇ, ನಾಲ್ವರು ರಾಜಪುತ್ರಿಯರನ್ನು ಮಹಾಬಲರಾದ ನಾಲ್ವರು ರಾಜಪುತ್ರರು ಒಂದೇ ದಿನದಲ್ಲಿಯೇ ಕೈಹಿಡಿಯಲಿ. ಬ್ರಾಹ್ಮಣೋತ್ತಮರೇ, ಉಕ್ತ ಫಲ್ಗುನಿ ನಕ್ಷತ್ರದಿಂದ ಕೂಡಿದ ದಿವಸದಲ್ಲಿ ಭಗನೆಂಬ ದೇವತೆಯು ಬ್ರಹ್ಮಸ್ಥಾನದಲ್ಲಿ ಇರುವುದರಿಂದ ವಿವಾಹ ಕಾರ್ಯವು ಪ್ರಶಸ್ತವೆಂದು ವಿದ್ವಾಂಸರು ಶ್ಲಾಘಿಸುತ್ತಾರೆ ಎಂದನು. ಮೃದು ನುಡಿಗಳಿಂದ ಹೀಗೆ ಹೇಳಿ ಜನಕನು ಪುನಃ ಎದ್ದು ಕೈ ಜೋಡಿಸಿಕೊಂಡು, ಋಷಿವರರಿಬ್ಬರನ್ನು ಕುರಿತು ನನಗಾಗಿ ಶ್ರೇಷ್ಠವಾದ ಧರ್ಮವನ್ನು ಎಸಗಿದಿರಿ. ನಾನು ತಮಗೆ ಎಂದೆಂದಿಗೂ ಶಿಷ್ಯನಾಗಿರುವೆನು. ತಾವು ಈ ಶ್ರೇಷ್ಠವಾದ ಆಸನದಲ್ಲಿ ಕುಳಿತುಕೊಳ್ಳಬೇಕು. ದಶರಥನಿಗೆ ಅಯೋಧ್ಯ ನಗರಿಯು ಹೇಗೋ, ಹಾಗೆಯೇ ಈ ನನ್ನ ಪಟ್ಟಣವೂ ಕೂಡ ಆತನ ಅಧೀನವಾಗಿರುವುದು. ಬೇಕಾದಂತೆ ಅಪ್ಪಣೆ ಮಾಡಬಹುದು, ಸಂದೇಹ ಪಡಬೇಕಾಗಿಲ್ಲ, ಸೂಕ್ತವಾದಂತೆ ಮಾಡಬಹುದು ಎಂದನು. ವಿದೇಹರಾಜನಾದ ಜನಕನು ಹೀಗೆ ಹೇಳುತ್ತಿರಲು ರಘುನಂದನಾದ ದಶರಥ ರಾಜನು ಸಂತೋಷಪಟ್ಟು ರಾಜನಿಗೆ ಉತ್ಸಾಹ ಕೊಡುತ್ತಾ, ಮಿಥುನೇಶ್ವರರಾದ ನೀವಿಬ್ಬರು ಅಸಂಖ್ಯೇಯ ಗುಣಗಳಿಂದ ಕೂಡಿದವರು. ಋಷಿಗಳು ರಾಜಾಧಿರಾಜರುಗಳು ನಿಮ್ಮಿಂದ ಪೂಜಿತರಾಗಿರುವರು. ನಿಮಗೆ ಕ್ಷೇಮವಾಗಲಿ, ನಿಮಗೆ ಮಂಗಳವಾಗಲಿ. ನನ್ನ ಗ್ರಹಕ್ಕೆ ನಾನು ತೆರಳುವೆನು, ನಾಂದಿ ಕರ್ಮಗಳೆಲ್ಲವನ್ನು ನೆರವೇರಿಸುವೆನು ಎಂದನು. ದಶರಥ ರಾಜನು ಅನಂತರ ಆ ಜನಕರಾಜನ ಅನುಮತಿಯನ್ನು ಪಡೆದು ವಸಿಷ್ಠ ವಿಶ್ವಾಮಿತ್ರರನ್ನು ಮುಂದಿಟ್ಟುಕೊಂಡು ಹೊರಟು ಬಂದನು. ತನ್ನ ಮನೆಯನ್ನು ಸೇರಿ ದಶರಥ ರಾಜನು ನಾಂದೀ ಶ್ರಾದ್ದವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿ ಮರುದಿನ ಪ್ರಾತಃಕಾಲಕ್ಕೆ ಎದ್ದು ಉತ್ತಮವಾದ ಗೋದಾನವನ್ನು ಎಸಗಿದನು. ಒಬ್ಬೊಬ್ಬ ಕುವರನನ್ನು ಉದ್ದೇಶಿಸಿ ಧರ್ಮಕ್ಕನುಗುಣವಾಗಿ ರಾಜನು 100,000 ಗೋವುಗಳನ್ನು ಬ್ರಾಹ್ಮಣರಿಗೆ ಕೊಟ್ಟನು.
ಆ ನಾಲ್ಕು ಲಕ್ಷ ಗೋವುಗಳು ಕೂಡ ಸುವರ್ಣದಿಂದ ಅಲಂಕರಿಸಲ್ಪಟ್ಟ ಕೊಂಬುಗಳುಳ್ಳವಾಗಿ ಕರುಗಳೊಡನೆಯೂ ಹಾಲು ಕರೆಯುವ ಕಂಚಿನ ಪಾತ್ರೆಗಳೊಡನೆಯೂ ಇದ್ದವು. ಪುತ್ರ ವತ್ಸಲನಾದ ಆ ರಘುನಂದನನು ಮಕ್ಕಳ ಉದ್ದೇಶವಾಗಿ ಗೋದಾನದ ಜೊತೆಗೆ ಪುಷ್ಕಲವಾದ ಹಣವನ್ನು ಸಹ ಬ್ರಾಹ್ಮಣರಿಗೆ ಕೊಟ್ಟನು. ಈ ಪ್ರಕಾರ ದಶರಥ ರಾಜನು ಗೋದಾನ ಕರ್ಮವನ್ನು ಮಾಡಿದ ಮಕ್ಕಳಿಂದ ಕೂಡಿ ದುಃಖಕರಿಂದ ಸೌಮ್ಯವನಾದಂತಹ ಬ್ರಹ್ಮದೇವನು ಕೂಡಿರುವಂತೆ ಕಂಗೊಳಿಸುತ್ತಿದ್ದನು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಬಾಲಕಾಂಡದ 72ನೆಯ ಸರ್ಗವು ಮುಕ್ತಾಯವಾಯಿತು. ಈ ರೀತಿಯಾಗಿ ವಿವಾಹ ಪೂರ್ವದಲ್ಲಿ ನಡೆಸುವಂತಹ ಕರ್ಮಗಳು ಒಂದರ ನಂತರ ಒಂದು ಮಾಡಲಾಗುತ್ತಿದೆ. ಇಲ್ಲಿ ಜನಕ ಮಹಾರಾಜನು ಅನುಮತಿ ಕೊಟ್ಟಿದ್ದರಿಂದ ಮುಂದೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ನಾಲ್ವರು ರಾಜಕುಮಾರಿಯರಾದಂತಹ ಸೀತೆ ಊರ್ಮಿಳೆ ಮಾಂಡವಿ ಮತ್ತು ಶ್ರುತಕೀರ್ತಿಯರ ಕೈ ಹಿಡಿಯಲಿದ್ದಾರೆ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.